ನೀವೆಲ್ಲ ಬಿದ್ದು ಬಿದ್ದು ಒದ್ದಾಡ್ಕೊಂಡು ನಗಬೇಕು ಅಂದ್ರೆ ಓಂ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಅಣ್ಣ. ಕೊರೋನಾ ಏನಾದ್ರು ಬಂದೈತೇನೋ? ಪಂಗಸ್ಸು, ಏಡ್ಸು, ಜಾಂಡಿಸ್, ಒಂದಿ ಜ್ವರ ಏನಾದ್ರು ಬಂದೈತೇನೋ? ಯಾವ ಕಾಯಿಲೆಗಳು ಇಲ್ಲ ಪೋ, ಯಾಕೆ ಹಂಗೆ ಹೇಳ್ತಾ ಇದ್ದೆ? ಮತ್ ಮದ್ವೆ ಆಗ್ತೀನಿ ಅಂತಿದ್ಯಲ್ಲ. ಲೈ, ಮದ್ವೆ ಮುಂಚೆ ಹುಡುಗರು ಓಮ್ ಪಿಕ್ಚರ್ ಅಲ್ಲಿ ಶಿವಣ್ಣನ್ ತರ ಲ್ಯಾಂಗ್ ಇಡ್ಕೊಂಡಿರ್ತಾರೆ, ಅದೇ ಮದ್ವೆ ಆದ್ಮೇಲೆ ಓಮ್ ಮಿನಿಸ್ಟರ್ ಫಿಲಂ ಅಲ್ಲಿ ಉಪ್ಪಿತ್ತಾರ, ಸೌಟ್ ಇಟ್ಕೊಂಡ್ಬರ್ತಾರೆ. ಬೇಕಾ ಈ ಪರಿವರ್ತನೆ? 100% ಈ ಮಾತಲ್ಲಿ ಸತ್ಯ ಇದೆ ಸಾರ್. ರಜಾ, ಎರಡು ಬೀರು, ಒಂದು ಬಾಟ್ಲು ನೀರು ತಗೊಂಬ. ಅಣ್ಣಂಗೆ ಎರಡು ಬಾಟ್ಲು ಬೀರು, ಒಂದು ಬಾಟ್ಲು ನೀರು. ರಜಾ, ಎಲ್ಲರ ಮನೆಗಳಾಗು ಹೆಂಡ್ರುಗಳು ಗಂಡಂದ್ರನ್ನ ಅಮ್ಮೋರ್ ಗಣ್ಯ ಮಾಡ್ಕೊಂಡಿರಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಗಂಡಂದ್ರು ಸಂಗಾಬುಲ್ಲಾಗಳೇ ನಿಂತಾರ. ಲೇಯ್, ಎಲಾನ್ ಮಸ್ಕ್ ಪ್ರಪಂಚಕ್ಕೆ ನಂಬರ್ ಒನ್ ಸಾವುಕಾರ, ಹೆಂಗಾದ ಹೇಳು? ಗೊತ್ತಿಲ್ಲ, ಹೆಂಡತಿ ಡೈವರ್ಸ್ ಕೊಟ್ಮೇಲಾದ. ಎಪಿಜೆ ಅಬ್ದುಲ್ ಕಲಾಂ ಅವರು ಮದ್ವೆ ಯಾಕಾಗಿಲ್ಲ ಹೇಳು? ಅವ್ರಿಗೆ ಗೊತ್ತಿತ್ತು. ಏನಂತ? ಸಂಸಾರ ಮಾಡೋದ್ಕಿಂತ ಅಟಾಮಿಕ್ ನ್ಯೂಕ್ಲಿಯರ್ ಎನರ್ಜಿ ಕಂಡಿಡಿಯೋದ್ ಈಸಿ ಅಂತ. ಸಂಸಾರ ಅಂದ್ರೆ ಸಾಂಬ್ರಾಣ್ ಕಡ್ಡಿ ಹಚ್ಕೊಂಡ್ ಜೇಬಲ್ ಇಟ್ಕೊಂಡಂಗೆ. ಆದ್ರೂ ಬೇಕ್ ನಂಕ. ಅಲ್ಲ ರಾಜಾ, ಮದ್ವೆ ಆದ್ರೆ ಏನ್ ಪ್ರಾಬ್ಲಮ್? ಕರೆಕ್ಟ್ ಹೇಳು. ನೀನ್ ಮದ್ವೆ ಆಗ್ತೀನಿ ಅಂತ ಡಿಸೈಡ್ ಆದ್ರೆ ಸೂಸೈಡ್ ಆದಂಗೆ ಲೆಕ್ಕ. ಹುಡುಗಿ ಹುಡುಕಕ್ಕೆ ಬ್ರೋಕರ್ ಖರ್ಚು, ಹುಡುಗಿ ನೋಡಕ್ ಬರೋ ಪೆಟ್ರೋಲ್ ಖರ್ಚು, ಮುಹೂರ್ತ, ರಿಸೆಪ್ಷನ್, ಬ್ಯಾಚುಲರ್ ಪಾರ್ಟಿ. ಲೇಯ್, ಬ್ಯಾಚುಲರ್ ಪಾರ್ಟಿಲಿ ಏನ್ ಕಮ್ಮಿ ಕುಡಿತಾರ? ಲೀಟರ್ ಲೀಟರ್ ಗಟ್ಲೆ ಕುಡಿತಾರ, ಫ್ರೆಂಡ್ ಪೆಂಡಲ್ ಹಾಕ್ಸ್ಕಂಡ ಅಂತ. ಆಮೇಲೆ ಬೀಗ್ ರೂಟ ಫಸ್ಟ್ ನೈಟ್, ಫಸ್ಟ್ ನೈಟ್ ಅಲ್ಲಿ ಇರೋದೇ ಇಬ್ರು, 2 kg ಸ್ವೀಟ್ಸ್, 4 kg ಫ್ರೂಟ್ಸ್ ಇಟ್ಟಿರ್ತಾರೆ. ಕೋತ್ ನನ್ ಮಕ್ಳು ಹತ್ತಿನ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕಾಗತ್ತಾ? ಸೆಕೆಂಡ್ ಇಂಪಾರ್ಟೆಂಟ್, ಸ್ಟಾರ್ಟಿಂಗ್ ಅಲ್ಲಿ ಹಾಲು ಕೊಡ್ತಾಳೋ, ಅರ್ಧ ನೀನ್ ಕುಡಿತೀಯ, ಅರ್ಧ ಅವಳು ಕುಡಿತಾಳೆ. ಆದ್ರೆ ಕಷ್ಟ ಮಾತ್ರ ಪೂರ್ತಿ ನಿಂಗೆ ಒಬ್ಬನಿಗೆ ಕೊಡ್ತಾಳೋ? ಅದೆಷ್ಟು ಕಷ್ಟಪಟ್ಟವನು. ಎಂಟಿ ಅರ್ಥ ಆಗ ಮುಂಚೆನೆ ಪ್ರೆಗ್ನೆಂಟು, ಆಮೇಲೆ ಡಾಕ್ಟರ್ಸು, ಮೆಡಿಸಿನ್ಸು, ಮತ್ ಮಕ್ಕಳಾಗ್ತಾರೆ. ಅವಕ್ಕೆ ಪ್ಯಾಂಪರ್ಸ್, ಪೆರಿಕ್ಸ್, ಆರ್ಲಿಕ್ಸ್, ಉಡ್ಬಡ್ಸು, ಸ್ಕೂಲು, ಫೀಸ್ ಅಂತ ಊಸ್ ಪಗಲಾಗೋತೀಯ. ಇದು ಸಾಲದು ಅಂತ ನಿನಗೆ ಬಾಮೈದ ಅನ್ನೋ ಬೋಳಿ ಮಗ ಇದ್ದ ಅಂದ್ರೆ ಅವ್ನ ಲೈಫ್ ನ ನೀನೇ ಸೆಟ್ಲ್ ಮಾಡ್ಬೇಕು. ರಾಜ್ಞಿ ಅನ್ನೋ ಬಿತ್ರಿ ಇದ್ಲಂದ್ರೆ ಅವಳು ನೀನೇ ಮದುವೆ ಮಾಡ್ಬಿಟ್ಟು ಶುಭ ಬಂದ್ಬೇಕು. ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ ನೀನೊಬ್ಬ ಅಳಿಯನ ಇಲ್ಲ ಗಾಂಡೂನ ಅಂತಾರೆ. ಈ ಟೆನ್ಷನ್ಗೆ ತಲೆ ಕೂದಲೆಲ್ಲ ಉದುರೋಗ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ಕೂದಲೆಲ್ಲ ಹೋಗ್ತಾ ಇದಾವಲ್ಲ ಅಂತ ಬಿಂದು ಲಾಕ ಭೃಂಗ ಎಲ್ಲ ಹಾಕಿದ್ರೆ ಇದ್ದಿದ್ದು ಎಗರೋಗುತ್ತೆ. ಕ್ಯಾಪ್ ಹಾಕೊಂಡು ಕವರ್ ಮಾಡ್ಬೇಕು. ನೋಡೋ, ಮದುವೆ ಮುಂಚೆ ವರದಕ್ಷಿಣೆ ಕೊಡ್ತಾರೋ ಇಲ್ಲೋ, ಆದ್ರೆ ಮದುವೆ ಅಂದ್ರೆ ಡೈಲಿ ಒದ್ದಕ್ಷಿಣೆ ಮಾತ್ರ ಕೊಡ್ತಾನೆ ಇರ್ಬೇಕು. ಇದೆಲ್ಲ ಬೇಕಾ ನಿಂಗೆ? ಅದೇ ಸಾ, ನೀವು ಮದುವೆ ಆಗಲ್ಲ ಅಂತ ಒಂದ್ಸಲಿ ಫಿಕ್ಸ್ ಆದ್ರೆ ಸಕ್ಸಸ್ ಆದಂಗೆ ಸಾ, ಬಿಂದಾಸ್ ಬ್ಯಾಚುಲರ್ ಲೈಫ್. ಎಷ್ಟು ಗಂಟೆಗೆ ಹೇಳ್ತೀಯಾ, ಎಷ್ಟು ಗಂಟೆಗೆ ಮಲಗ್ತೀಯಾ, ಎಲ್ಲಿ ಹೋಯ್ತೀಯಾ, ಓದೋನ್ ಎಷ್ಟು ಗಂಟೆಗೆ ವಾಪಸ್ ಬರ್ತೀಯಾ ಅಂತ ಯಾವಳು ಕೇಳಲ್ಲ. ಯುಗಾದಿಗೆ ಸೀರೆ ತರಂಗಿಲ್ಲ, ದೀಪಾವಳಿಗೆ ಪಟಾಕಿ ಕೊಡ್ಸಂಗಿಲ್ಲ, ಅಕ್ಷಯ ತೃತಿಗಂತೂ ಆಭರಣ ಅಂಗಡಿ ಕಡೆ ಕರ್ಕೊಂಡು ಹೋಗಂಗೇ ಇಲ್ಲ, ರಿಮೋಟ್ ಶೆಲ್ ಖಾಲಿ ಆಯ್ತು ಅಂತ ಶೆಲ್ಲಾಕಂಗಿಲ್ಲ, ಹೊಟ್ಟೆ ಬತ್ತೈತೆ ಅಂತ ಜಿಂಗೋಗಂಗಿಲ್ಲ. ಅದ್ ಬಿಡಿ ಸಾರ್, ನಿಮ್ ಹೆಂಡ್ರವ್ರ ಅಪ್ಪಂಗ್ ಸ್ಟ್ರೋಕ್ ಕೊಡಿದ್ರೆ ಮೆಡಿಸನ್ ಬಿಲ್ ನೀವ್ ಕಟ್ಟಂಗಿಲ್ಲ, ಅವ್ರ ಅಮ್ಮ ಬಾಡೂಟ ತಿಂದ ಅಜೀರ್ಣ ಅಂದ್ರೆ ನೀವು ಬಿಂದು ಜೀರಾ ತಗೊಂಡೋಗಂಗಿಲ್ಲ ಸಾರ್. ಕುಯ್ಯೋ ಪುಯ್ಯೋ ಅಂತ ಹುಟ್ಟೋ ಮಕ್ಕಳ ಗೊಂಡೆ ಒರ್ಸಂಗಿಲ್ಲ, ಹಂಡ್ ತೊಳಿಯಂಗೇ ಇಲ್ಲ ಸಾರ್. ನಿಮ್ಗೊಂದು ಕಂಟೆಂಟ್ ಇರೋ ಸ್ಟೇಟ್ಮೆಂಟ್ ಹೇಳ್ತೀನಿ, ಹುಷಾರ ಕೇಳಿಸ್ಕೊಳ್ಳಿ. ಎಳೆ ಮಕ್ಕಳಿಗೆ ಊಟ ಮಾಡಿಸೋದು ಅಂದ್ರೆ ಮಿನಿ ಯುದ್ಧನೇ ಮಾಡ್ದಂಗೆ ಸಾರ್. ಮೆತ್ತು ಕುಡಿಯೋ, ನಿಗರ್ಕೊಂಬಿಟ್ಟಿಯಾ? ಅದಕ್ಕೆ ಸಾರ್, ಮಿಂಗಲ್ ಲೈಫ್ ನ ಫರ್ಗೆಟ್ ಮಾಡಿ, ಸಿಂಗಲ್ ಲೈಫ್ ನ ಸೆಲೆಬ್ರೇಟ್ ಮಾಡಿ ಸಾರ್. ಒಂದ್ ಸೋಡಾ, ಒಂದ್ ಪ್ಲೇಟ್ ಪಕೋಡ. ಓಕೆ ಅಣ್ಣ. ಅಣ್ಣಂಗೆ ಬಿಸಿ ಬಿಸಿ ಮಟನ್ ಮಂಚಿಂಗ್ ಕುರ್ಮಾ. ರಜಾ, ಮದುವೆ ಮುಂಚೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು, ಮದುವೆ ಆದ್ಮೇಲೆ ಯಾಕೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್? ಲೈ, ರಾತ್ರಿ ಎಲ್ಲ KG ಫಿಲಂ ನೋಡಿ, ಬೆಳಗ್ಗೆ ಇದು ಪ್ರಶಾಂತ್ ನೀಲೆ ಪಿಕ್ಚರ್ ಅಲ್ಲಿ ಕಾಣ್ಲಿಲ್ವಲ್ಲ ಅಂದಂಗಾಯ್ತು. ಇಷ್ಟೊತ್ತು ಹೇಳಿದ್ದೇನೆ ಅರಿಕತೆನ, ಎಲ್ಲ ಗಂಡಂದ್ರು ವ್ಯತೆ. ಒಂದು ಸಿಂಪಲ್ ಡೆಮೋ ತೋರಿಸ್ತೀನಿ ನೋಡು. ಏನ್ ಮಾಡ್ತಿದೆ ನನ್ ಬಂಗಾರ? ಚಿನ್ನು, ಫ್ರೆಂಡ್ ಬರ್ಡೇ ಪಾರ್ಟಿ, ಅದಕ್ಕೆ ಒಂಚೂರು ಎಣ್ಣೆ ಹೊಡಿತಾ ಇದ್ದೀನಿ.
ಮದ್ವೆ ಆದ್ಮೇಲೆ ದೊಡ್ಡ ಮುಟ್ಟಲ್ಲ ನಿನ್ ಮೇಲೆ ಅಣೆ. ನಾನ್ ಕೇಳಿದ್ನಾ, ನನ್ಗೋಸ್ಕರ ನಿನ್ ಹ್ಯಾಬಿಟ್ಸ್ ಎಲ್ಲ ಬಿಡು ಅಂತ ಹೇಳಿದ್ನಾ. ನಿನ್ ಖುಷಿನೇ ನನ್ ಖುಷಿ ಬಂಗಾರ. ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಕುಡಿದ್ ಜಾಸ್ತಿ ಆದ್ರೆ ನಂಗೊಂದ್ ಕಾಲ್ ಮಾಡು, ನಾನೇ ಬಂದ್ ಪಿಕ್ ಮಾಡ್ತೀನಿ. ಲವ್ ಯು, ಲವ್ ಯು ಸ್ವೀಟ್ ಹಾರ್ಟ್. ಲವ್ ಯು, ಬಾಯ್. ಎಲ್ಲಿಗೆ ಹೋಗಿದ್ದೆ? ಟೈಮ್ ವಾಚಲ್ಲಿ ಮುಳುಗಳೇ ಕಾಣಿಸ್ತಾ ಇಲ್ವಲ್ಲ. ಫ್ರೆಂಡ್ದು ಬರ್ಡೇ ಪಾರ್ಟಿ, ಅದಕ್ಕೆ ಒಂಚೂರು ಹೊಡೆದಿದ್ಯಾ? ಚೂರು ಟೇಸ್ಟ್ ಮಾಡಿದೆ ಅಷ್ಟೇ. ಬೇವರ್ಸಿ ಮಕ್ಕನ ಜೋಡಾಕ ಏನೋ ಬಂದಿರೋ ದೊಡ್ಡರೋಗ ನಿಮ್ಗೆ. ನಾನು ಕೇಳಿದ್ರೆ ಮಾತ್ರ ಒಂದ್ ರೂಪಾಯಿ ದುಡ್ಡಿರಲ್ಲ, ಎಣ್ಣೆ ಮಾತ್ರ ಹೊಂಚ್ಕೊಂಡ್ಬಿಡ್ತೀಯಲ್ಲ. ಸರಿ, ನುಗ್ಗೆಕಾಯಿ ತಿನ್ಸ್ಬಿಟ್ಟು ರೂಮಿಂದ ಆಚೆ ಮಲಗಿಸ್ತೀನಿ, ಅವಾಗ ಗೊತ್ತಾಗತ್ತೆ. ಯಾಕೋ ಇವತ್ತೇ ಬೇಕು ಅನಿಸ್ತಾ ಇದೆ. ಬಂಗಾರ, ಇನ್ನೂ ಎಷ್ಟೊತ್ತಾಗತ್ತೆ ನನ್ ಬಂಗಾರ ಬರೋದು? ಬಂಗಾರ, ಇಲ್ಲೇ ಮಂಗಳೂರು ಬೇಕರಿ ಹತ್ರ ಇದೀನಿ, ಎರಡೇ ನಿಮಿಷ ಬಂದೆ ನೋಡು. ನಿನ್ಗೋಸ್ಕರ ಎರಡು ನಿಮಿಷ ಏನು, ಎರಡು ಜನ್ಮ ಬೇಕಾದ್ರೂ ಕಾಯ್ತೀನಿ. ನೀನು ಆರಾಮ್ಸೆ ಬಾ. ನನ್ನ ಬಂಗಾರದಂತ ಬಂಗಾರಿ, ಲವ್ ಯು. ಯಾಕೆಷ್ಟು ಲೇಟು? ಅದು ಆಫೀಸಲ್ಲಿ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ ಇತ್ತು. ಯಾವಾಗ ಮನೆಗೆ ಹೋಗಿದ್ದೆ ಹೇಳೋ? ನನಗ್ ಗೊತ್ತಿತ್ತು ನೀನ್ ಯಾವಳನ್ನ ಇಟ್ಕೊಂಡಿದ್ಯಾ ಅಂತ. ಏನ ಮಿಟ್ಟಿಕ್ಲಾಡಿ, ಆ ಮಿನಿ ಮಿನಿ ಮಿಟ್ಟಿಕ್ಲಾಡಿ ನನ್ಗೆಂತ ಚೆನ್ನಾಗಿದ್ದಾಳ? ಹಾಕು ಆ ಬಿತ್ರಿಗೆ ಫೋನ್ ಹಾಕು, ಆ ನನ್ ಸೌತಿಗೆ ನನ್ ಗಂಡನೇ ಬೇಕಿತ್ತ ಅಂತ ಕೇಳ್ತೀನಿ. ಹಾಕು. ನಿನ್ನ ಹತ್ರ ಇಟ್ಕೊಳಕ್ ಆಗತ್ತೇನೆ? ಇಟ್ಕೊಳ್ಳದ? ಮನೆಗ್ ಬೇರೆ ಕರ್ಕೊಂಬಂದ್ ಇಟ್ಕೊಂತೀಯ ನೀನು? ಲೇ, ಸೆಕ್ಷನ್ 294 ಸೆಕ್ಷನ್ 354 ಎ ಕೇಸಲ್ಲಿ ಇಬ್ರು ಓದ್ ಒಳಗ್ ಹಾಕ್ಸ್ಬಿಡ್ತೀನಿ. ಎ ಪಿ ಸಿ ಡಿ ಕೆ ತಡಬಡಾಯಿಸ್ತಾ ಇದ್ದೆ, ಲಾ ಯಾವಾಗ್ಲೇ ಓದ್ಕೊಂಡೆ? ಹೌದಪ್ಪ, ನಿನ್ನಂತವನ್ನ ಕಟ್ಕೊಂಡ್ಮೇಲೆ ಲಾನು ಓದ್ಬೇಕು, ಅದ್ರಲ್ಲಿ ಪಿ ಎಚ್ ಡಿನೂ ಮಾಡ್ಬೇಕು. ಯಾಕೋ ಸೈಲೆಂಟ್ ಆಗೋದೆ, ಮಾತಾಡೋ. ನನಗ್ ಇವಾಗ ಗೊತ್ತಾಯ್ತು, ಸಿಕ್ಕಿದ್ದೆ ಚಾನ್ಸ್ ಅಂತ ನೀನು ಆ ಮಿಟ್ಟಿಕ್ಲಡಿ ಸೇರ್ಕೊಂಡು ಒಂದೇ ಜೈಲೊಳಗೆ ಡುಯೆಟ್ ಆಡ್ಬೇಕು ಅಂತ ಇದ್ದೀರಾ? ಮತ್ತೇನಿಲ್ಲ, ಅಲ್ಲಿಗೆ ಬಂದು ಬರ್ಕೆ ತಗೊಂಡು ಪಟ 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 ಅಂತ ಹಾಕ್ತಾ ಇರ್ತೀನಿ. ಶಾಪಿಂಗ್ ಹೋಗೋಣ, ರೆಡಿ ಆಗೆ. ಎರಡೇ ಅವರು ಮೇಕಪ್ ಹಾಕೊಂಡು ಬಂದ್ಬಿಡ್ತೀನಿ. ಸಾಕ? ನನ್ ಗಂಡ ಬಂಗಾರ. ಏನು ನಿನ್ ಎಂಟ್ರು ಡಬಲ್ ಆಕ್ಷನ್ ತೋರಿಸ್ತಾವಳೆ, ಅವಾಗ ಅವಾಗ ಹೆಂಗಸು ದಶಾವತಾರನ ತೋರಿಸ್ತಾರಣ್ಣು. ಲೋ ಫ್ರೆಂಡ್ಸ್, ಲೋ ಆಲ್ ಅವತಾರ ಸ್ಟಾರ್ಟ್ ಸೇಮ್ ಸಮ್ ಸಮ್ ಅವತಾರ ಸಮ್ ಸಮ್ ಟೈಪ್ಸ್ ಬೇಸಿಕಲಿ ಅವತಾರ ಸಾಂಗ್ ಆಸನ್ ಕಮಲಾಸನ್ ವಿಕ್ರಮ್. ಸರಿ ಬಿಡಣ, ನೀನ್ ಹೆಂಗ್ ಅಂದ್ರೆ ಹಂಗೆ. ಇನ್ಮೇಲೆ ಥ್ಯಾಂಕ್ಸ್ ಫಾರ್ ಯುವರ್ ಕೋಪರೇಷನ್ ಪಕ್ಕದಲ್ಲಿ ಕೆನರಾ ಬ್ಯಾಂಕ್. ಮದ್ಯಪಾನ ಸೇವನೆ ಎಂಟಿ ಕೊಡೋ ರೋದನೆ ಆರೋಗ್ಯಕ್ಕೆ ಹಾನಿಕರ. ಏನಪ್ಪ ನಿನ್ನ ಎಂಡ್ರ ಮ್ಯಾಗ ಇಷ್ಟೊಂದ್ ಫೈರ್ ಆಗ್ಬಿಟ್ಟಿದ್ಯಾ? ಫೈರ್ ಅಲ್ಲ, ಫ್ರಸ್ಟ್ರೇಷನ್. ಫ್ರಸ್ಟ್ರೇಷನ್ ಏನಣ್ಣ, ನಿನ್ನೆಂಡ್ರು ಕಾಟಕ್ಕೆ ಕೊಡ್ತಾವಳ? ಹೆಂಗಸ್ರೆ ಅರ್ಥ ಆಗಲ್ಲ ಕಣ. ದುಡ್ಡು ಉಳ್ಸು ಅಂತಾರೆ ಫ್ಯೂಚರ್ಗೆ, ಉಳ್ಸನ ಬೆಳಿಗ್ಗೆ ದುಡ್ಡು ಉಳ್ಸು ಅಂತಾರೆ ರಾತ್ರಿ. ರೀ, ಪಕ್ಕದ ಮನೆಯಲ್ಲಿ ಫ್ರಿಡ್ಜ್ ತಂದಿದ್ದಾರೆ, ನಮ್ಮ ಮನೇಲಿ ತರಣ್ವಾ? ಬೆಳಿಗ್ಗೆ ದುಡ್ಡು ಉಳ್ಸು ಅಂತಾರೆ ರಾತ್ರಿ. ರೀ, ಸಾರಿಗೆ ಕುಚ್ಚ ಹಾಕ್ಸ್ಬೇಕು, 2,000 ರೂಪಾಯಿ ಕೊಡ್ರಿ. ಬೆಳಿಗ್ಗೆ ದುಡ್ಡು ಉಳ್ಸು ಅಂತಾಳೆ ರಾತ್ರಿ, ಸಿನಿಮಾ ಕರ್ಕೊಂಡು ಹೋಗು ಅಂತಾಳೆ. ಬೆಳಿಗ್ಗೆ ದುಡ್ಡು ಉಳ್ಸು ಅಂತಾಳೆ ರಾತ್ರಿ, ಬಿಗ್ ಬಜಾರ್ ಕರ್ಕೊಂಡು ಹೋಗು ಅಂತಾಳೆ. ದುಡ್ಡೇನ್ ಕಮ್ಮಿ ಖರ್ಚಾಗುತ್ತೇನೋ ಅವಳು. ಕಂಡೋರ್ ಕೊಂಪೆ ಕಥೆಗಳು ಕೇಳೋದು ಅಂದ್ರೆ ನಿನ್ಗೆ ಅಷ್ಟೊಂದ್ ಇಷ್ಟನಾ? ಲೇ, ಊಟ ತಾಂಬಾರೆ. ಏನ್ ಮೇಡಮ್ ಇವತ್ ಗರಮ್ ಕಾಣಿಸ್ತವ್ರೆ? ಏಯ್, ಏನೇ ಇದು ಸಾಂಬಾರ್? ಅಲ್ಲಿ ಇರುವೆ ಬಿದ್ದಿದೆ. ಇರುವೆ ಬಿದ್ದಿರೋದಲ್ಲ, ಉಡಿಕಂಬಂದಿರೋದು. ನಾನ್ ಮಾಡೋ ಸಾಂಬಾರ್ ಟೇಸ್ಟ್ ಹಂಗಿರುತ್ತೆ. ಇರುವೆ ಏನು ಯಜ್ಞ ಜಿಲ್ಲೆ ತಿಗ್ನೆ ಎಲ್ಲ ಬಿದ್ದಿರುತ್ತೆ, ಕಣ್ಬಿಟ್ಟು ನೋಡ್ಕೊಂಡ್ ತಿನ್ನು.
ಬೇರೆಯವ್ರ ಸಂಸಾರ ಸ್ಟೋರಿ ಅಂದ್ರೆ ನಿನಗ್ ನಗು ಅಲ್ಲ ಅಣ್ಣ, ನಾನೇನ್ ಹೇಳ್ತೀನಂದ್ರೆ ನಿನ್ ಎಂಡ್ರೋ ಅಷ್ಟೊಂದು ಕಾಟಕಿ ಕೊಡ್ತಾವಳಲ್ಲ, ಒಂದೆರಡು ಅಂಟಿಸ್ಬೇಕಾಗಿತ್ತ. ಎಂತಿರ್ಗ ಮಾತ್ರ ಒಡೆಯ ಕೆಲಸ ಮಾತ್ರ ಮಾಡಬಾರ್ದು, ಯಾಕಂದ್ರೆ ತವ್ರ ಮನೆಯಿಂದ ಆರ್ಮಿನ ಇಳಿಯುತ್ತೆ. ಹೌ, ನಿಮ್ ಕತೆಗೆ ಕೇಳಿ ತಲಕಾಯಿ ನೋವು ಬಂತು. ನಮ್ ಹುಡುಗಿ ಹೆಂಗೆ ಅಂತ ಸಣ್ಣ ಸ್ಯಾಂಪಲ್ ತೋರಿಸ್ತೀನಿ. ನೀವು ಅಂದ್ರೆ ಫುಲ್ ಫ್ಲಾಶ್ ಬ್ಯಾಕ್ ಹೇಳ್ತೀನಿ. ಏನಾ ಹಲೋ ಪಿಗ್ಗಿ, ಹೇಳು ವೆಂಕಿ. ಎಣ್ಣೆ ಕುಡಿಬೇಕು ಅನಿಸ್ತಾ ಇದೆ. ಓ, ಇವತ್ತು ಯಾವ ಬ್ರ್ಯಾಂಡು? ಅದೇ ನಿಮ್ಮ ಅಪ್ಪಂದು ಮಿಲ್ಟ್ರಿ ರಮ್. ಹೇ, ಇವಾಗಲ್ಲ ಕಣೋ, ನಮ್ಮಪ್ಪ ಆಲ್ರೆಡಿ ಸಿಟ್ಟಿಂಗ್ ಹಾಕಿದ್ದಾರೆ. ಆಯ್ತು ಬಿಡಮ್ಮ, ಇನ್ನೇನ್ ಮಾಡ್ತೀಯಾ? ಓಟಿನೋ ಚಾಯ್ಸ ನಾನೇ ತರಿಸ್ಕೊಂತೀನಿ. ಬೇಡ ಬಿಡಪ್ಪ, ನಾನೇನಾದ್ರೂ ಸರ್ಕಸ್ ಮಾಡಿ ಡಾನ್ಸ್ ಕಳಿಸ್ತೀನಿ. ಸರಿ ಪಿಂಕಿ. ಹೇ ವೆಂಕಿ, ಒಂದ್ ನಿಮಿಷ. ಹೇಳ್ ಪಿಂಕಿ. ಸೈಟ್ಸ್ ಇದೆಯಾ ವೆಂಕಿ? ಇದೆ ಪಿಂಕಿ. ಥ್ಯಾಂಕ್ ಯು ಪಿಂಕಿ. ಓಕೆ, ನಂಗೆ ನೀನ್ ಚೆನ್ನಾಗಿರ್ಬೇಕು ವೆಂಕಿ. ನನಗೂ ನಾನೇ ಚೆನ್ನಾಗಿರ್ಬೇಕು ಪಿಂಕಿ. ಓಕೆ, ಬಾಯ್ ಬಾಯ್. ಸೂಪರು, ಆಚಮೋ, ಎಕ್ಸಲೆಂಟ್. ಕುಡಿತೀನಿ ಅಂದ್ರೆ ಕೆರೆದಲ್ಲ ಹುಡುಗಿರ್ ಪೈಕಿ ನಿಮ್ ಹುಡುಗಿ ಬಾಟ್ಲು ಜೊತೆ ಸೈಡ್ಸ್ ತೂ ಡೆಂಜರ್ ಕಳಿಸ್ತೀನಿ ಅಂತವಳಲ್ಲ, ಎಕ್ಸಾರ್ಡಿನರಿ. ಕೇಳ್ಕೊಂಬಂದಿದ್ರೇನೆ ಇಂಥ ಕನ್ಯೆ ಸಿಗೋದು? ಏನಂತೀಯ ಬಾ ಮೈದಾ? ಹೆಂಗಂದ್ರಂಗೆ ಬಾವಾ. ಹಾ ಮತ್ತೆ ಸ್ಟಾರ್ಟ್ ಯುವರ್ ಅನ್ಬಿಲೀವಬಲ್ ಲವ್ ಸ್ಟೋರಿ. ನಾನ್ ನಿನಗೆ ಸಾವಿರ ಸತಿ ಹೇಳಿದೀನಿ ಕಾಸ್ಟ್ಲಿ ಸಿಗರೆಟ್ಸ್ ಇದು ಅಂತ, ಮತ್ತೆ ಅದೇ. ಗುರು, ನಿಮ್ ಶಾಪಲ್ಲಿ ಇರೋ ಹೈಬ್ರ್ಯಾಂಡ್ ಸಿಗರೆಟ್ ಕೊಡು. ತಗೋಕ ತಗೋ, ಇದ್ಸೇದು. ಖರ್ಚಿಗೆ ಕಾಸಿದ್ಯಾ? ಅದಂಗೆ ಇಟ್ಕೋ. ನೈಟ್ ಎಣ್ಣೆ ರೈಸ್ಗೆ ಎಂಜಾಯ್. ನನಗ್ ನೀನ್ ಚೆನ್ನಾಗಿರ್ಬೇಕು ವೆಂಕಿ. ನನ್ಗೂ ನಾನೇ ಚೆನ್ನಾಗಿರ್ಬೇಕು ಪಿಂಕಿ. ಇಂತ ಮ್ಯಾಟ್ರ್ ನನ್ ಜಿಂದಗಿಲೇ ಕೇಳಿಲ್ಲ ಅಣ್ಣ. ಚಾಂಪಿಯೋ, ಏನಂತೀಯ ಬಾ ಮೈದಾ? ಹೆಂಗಂದ್ರಂಗೆ ಬಾ. ಮಾತಾ ವೆಂಕಟೇಶಪ್ಪ, ಕತೆ ಮುಂದುವರ್ಸಪ್ಪ. ಅಂಕಲ್, ನಮ್ಮ ಅಪ್ಪಂಗ್ ಗೊತ್ತಾಗ್ದಂಗೆ ಈ ರಿಂಗ್ ಪ್ಲೆಜ್ ಮಾಡಿ 20,000 ಕೊಡ್ತೀರಾ? ನಿನ್ಗೆ ಯಾಕಮ್ಮ ಅಷ್ಟೊಂದು ದುಡ್ಡು? ಅಂಕಲ್, ಅದು ಅದು ನನ್ ಬಾಯ್ ಫ್ರೆಂಡ್ ಮೇಂಟೆನೆನ್ಸ್ಗೆ ಅಂಕಲ್. ಸೈಟು, ಅವಳ ಬಾಯ್ ಫ್ರೆಂಡ್ಗೆ ಕೆಳಗಡೆ ಮಚ್ಚೆ ಮೇಲ್ಗಡೆ ಇರೋ ನಿಚ್ಚೆ ಎರಡೂ ಇರಬೇಕು ಅನ್ಕೊಂತೀನಿ. ಸೂಪರ್ ಆಚಮ್ಮ, ಎಕ್ಸಲೆಂಟ್. ಗುರು, ನಿಮ್ ಹುಡುಗಿ ಫೋಟೋ ಇದ್ರೆ ಕೊಟ್ಬಿಡು ಗುರು, ದೇವಸ್ಥಾನದಾಗ ರತ್ನೆ ಮಾಡ್ಸ್ಕೊಂಡ್ಬಿಡ್ತೀನಿ. ಇಂಥ ಪಿಗರೇ ನಂಗೂ ಸಿಗ್ಲಿ ಅಂತ. ಏನಂತೀಯ ಬಾ ಮೈದಾ? ನೀನ್ ಹೆಂಗಂದ್ರಂಗೆ ಬಾವಾ. ಹಾ ಮಾತಾ. ಏಯ್ ಮೊಯ್, ನೀನ್ ಹೇಳ. ಏನ್ ಹೇಳೋದ? ಬ್ರೇಕಪ್ ಆಯ್ತು. ಹೌದಾ? ಬ್ರೇಕಪ್ ಆಗೋದಕ್ಕೆ ರೀಸನ್ ಏನು? ನಮ್ಮನೇಲಿ ಗೌರ್ಮೆಂಟ್ ಜಾಬ್ ಇದ್ರೇನೆ ನನ್ನ ಕೊಡೋದು. ನಮ್ಮನೆಯಲ್ಲೂ ಗೌರ್ಮೆಂಟ್ ಜಾಬ್ ಇರೋ ಹುಡುಗಿನೇ ಒಪ್ಪೋದು. ಕರೆಕ್ಟ್ ಅಲ್ವಾ? ನಿಮ್ಮಂತ ಹೆಣ್ಣೆತ್ತಿರೋ ಪೇರೆಂಟ್ಸ್ಗೆ ಗೌರ್ಮೆಂಟ್ ಜಾಬ್ ಇರೋ ಅಳಿಯಬೇಕು. ಅದೇ ನಮ್ಮಂತ ಗಂಡೆತ್ತಿರೋ ಪೇರೆಂಟ್ಸ್ಗೆ ಗೌರ್ಮೆಂಟ್ ಜಾಬ್ ಇರೋ ಸೊಸೆ ಬೇಡವಾ? ಅಗೇನ್ ಬ್ರೇಕಪ್, ಗುಡ್ ಬೈ. ಐ ನೋ, ಐ ಆಮ್ ಗುಡ್ ಬೈ. ಸೂಪರ್ ವಾಚ್. ಸಿಸ್ಟರ್, ಹಂಗೆ ಹೋಗ್ತಾ ಇದೀರಲ್ಲ, 190 ಹಾಕೊಂಡೋಗಿ ಅಟ್ಲೀಸ್ಟ್ ಕೊಡ್ಸ್ಬಿಟ್ಟಾದ್ರು ಹೋಗಿ. ಎಲ್ಲ ಪಿಯೋಟ್ ನನ್ ಮಕ್ಳೆ. ಯುವರ್ ವಿಶ್ ಸ್ವೀಟ್ ಆಗಿ ಹೋಗಿದ್ದಾರೆ. ಹಂಗೆ ನಮ್ಮ ಬಾಂಧವ್ಯ ಬಿಗಿಸ್ಕೊಂಡೋಯ್ತು. ಸೊ ಅದೇ ಫೀಲಿಂಗ್ ಅಲ್ಲಿ ಈಜಾಡ್ತಾ ಇದ್ದೆ. ಹುಡುಗಿನ ಹೆಂಗೆ ಲೈಫಲ್ಲಿ ಯೂಟರ್ನ್ ಹಾಕ್ಸ್ಕೊಳೋದು ಅನ್ನೋದೊಂದು ಐಡಿಯಾ ಬಂತು. ಏನ್ ಗುರು ಐಡಿಯಾ? ಏನೋದು ಐಡಿಯಾ. ಏನದು? ಶುಭ ವಿವಾಹ ಶುಭ ಕೋರುವವರು.
ಮಾಡ್ಕೊಂತೀಯ ಬ್ರೇಕಪ್ಪು, ಹೆಂಗೈತ್ ನಮ್ ಸೆಟಪ್ಪ? ನಿಮ್ಮಪ್ಪ ನೋಡ್ರಿ ಕಟ್ ಔಟು, ನಿಮ್ ಮನೆಯಿಂದ ಕಿಕ್ ಔಟ್. ಲೇ ಚಪ್ಲೋ, ಇಲ್ಲಿ ನಡೀತಾ ಇರೋದನ್ನೆಲ್ಲ ವಿಡಿಯೋ ಮಾಡ. ಓಕೆ ಬಾಸ್. ನೀನ್ ಹಿಂಗೆ ಆಡ್ತಿದ್ರೆ ಪೊಲೀಸ್ ಅವ್ರನ್ನ ಕರೆಸ್ತೀನಿ. ಬಾಯ್ಸ್ ನೋಡ್ರು, ನಿಮ್ ಅತ್ತಿಗೆ ಪೊಲೀಸ್ ಅವ್ರನ್ನ ಕರೆಸ್ತಾಳಂತೆ. ಲೇ ಚಿಣ್ ಚಿಣ್ ಚಿಣ್ಮಣಿ, ನಾನು ಮಹಿಳಾ ಸಂಘವ್ರನ್ನ ಕರೆಸ್ತೀನಿ. ನಾವಿಬ್ರು ಮಾಡಿರೋ ರೊಮ್ಯಾಂಟಿಕ್ ವಿಡಿಯೋನ ಅವ್ರಿಗೆ ತೋರ್ಸಿದ್ರೆ ಅಂತ ತೂಗಿತಾರೆ. ವಿ ಹ್ಯಾವ್ ಕುಚ್ ಕುಚ್ ವಿಡಿಯೋ ಸೋತಾ ಹೇ. ಕೈ ಕೊಟ್ರೆ ಚಿನ್ನ ಇಡ್ತೀವಿ ಗುನ್ನ. ಲೇ ನೂಡಲ್ಸ, ಅವ್ರ ಅಪ್ಪನ್ ದುಡ್ಡಲ್ಲ ಆದ್ರೆ ಶಾಪಿಂಗ್ ಮಲ್ಲೇಶ್ವರ ಇರೋ ಫುಟ್ಪಾತೇ ಸಾಕು. ಅದೇ ನನ್ ಜೊತೆಗೆ ಬಂದ್ರೆ ಮ್ಯಾಕ್ಸ್ ಫ್ರೆಂಡ್ಸ್ ಪ್ಯಾಂಥಲು ಸಾಕೆ ಹೋಗ್ಬೇಕು. ಲೇ ಡಾಕು, ಅವ್ರ ಅಮ್ಮನ್ ದುಡ್ಡಲ್ಲ ಆದ್ರೆ 20 ರೂಪಾಯಿ ಸಾಫ್ಟ್ ಐಸ್ ಕ್ರೀಮ್ ಜುಬ್ತಾಳ. ಅದೇ ನನ್ ಜೊತೆಗೆ ಬಂದ್ರೆ ಪೋಲಾರ್ ಬೇರ್ಕೆ ಹೋಗ್ಬೇಕು, ಅದರಲ್ಲೂ ಡಿ ಬಿ ಸಿ ಡೆತ್ ಬೈ ಚಾಕ್ಲೇಟೇ ತಿನ್ಬೇಕು. ಡಾಮಿನಾಸ್ಗಳು, ಪಿಜ್ಜಾಗಳು, ಮಾಗಡಿರೋ ಡಬಲ್ ಚೀಸ್ ಬರ್ಗರ್ಗಳು, ಎಂಪೈರ್ ಶವರ್ಮಾಗಳು, ಕಾಫಿ ಚೀನ್ಗಳು, ರಮೇನ್ ಸೋಡಾ, ಮಗಾಯಿ ಬೀಳಂತ ತಿಂದಿದ್ದು ತಿಂದಿದ್ದು ಕುಡ್ದಿದ್ದು ಕುಡ್ದಿದ್ದೆ. ನಾನ್ ತಿನ್ನೋದೆ ಬಾಸು ಮತ್ತೆ ಬಿರಿಯಾನಿ ಅಂತ ಪ್ಲೇಟ್ಗೆ ಪ್ಲೇಟ್ಗೆ ಮೇಕ್ದಲ್ಲೆ ಆ ಅನ್ನು ದೃಢ ತೀರ್ಸಕ್ಕಾಗತ್ತೇನೆ. ನನ್ನ ಹತ್ರ ಮಾಡ್ಕೊಂತೀಯ ಬ್ರೇಕಪ್ಪ? ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಸೂಸು ಮಾಡಕ್ಕೂ ನನ್ನ ಹತ್ರ 2 ರೂಪಾಯಿ ಇಸ್ಕೊಂಡವಳ. ನಿಂಗ್ ಬೇಕಿತ್ತೆ ಒಪ್ಕೊಂಡ್ಬಿಡು ಮೆತ್ಗೆ. ಒಪ್ಕೊಂಡಿಲ್ಲ ಅಂದ್ರೆ ನಿಮ್ ಮನೆ ಮುಂದೆ ಹಾಕ್ಸಿರೋ ಬ್ಯಾನರ್ಗಳನ್ನ ಊರ್ ತುಂಬಾ ಹಾಕ್ಸಾಕ್ತೀನಿ. ನೀನು ನಾನು ಇಬ್ರು ರೊಮ್ಯಾಂಟಿಕ್ ಆಗಿ ತಗೊಂಡಿರೋ ವಿಡಿಯೋನ ಮೀಡಿಯಾದವ್ರು ಕೊಟ್ಟಾಕ್ತೀನಿ. ಅವ್ರು ಬೇರೆ ಝೂಮ್ ಹಾಕಿ ಮಾರ್ಕ್ ಮಾಡಿ ತೋರಿಸ್ತಾರ. ಫೈನಲ್ ಆಗಿ ಇಲ್ಲಿ ನಡೀತಾ ಇರೋದನ್ನೆಲ್ಲ ನಮ್ ಹುಡುಗ ವಿಡಿಯೋ ಮಾಡವನೆ. ಅದನ್ನ ಆಲ್ ಕರ್ನಾಟಕ ಟ್ರೋಲ್ ಪೇಜ್ ಅವ್ರು ಕೊಟ್ಬಿಟ್ಟು ನಿನ್ನ ನೈಟಿಗೆ ನೈಟ್ ಬಿಲ್ಬಿತ್ರಿ ಸ್ಟಾರ್ ಮಾಡಾಕ್ತೀನಿ. ಅಯ್ಯೋ ಪಪ್ಪ ಕಾಲ್ ಮಾಡ್ಬಿಟ್ರು. ಪಪ್ಪ? ಹಲೋ ಪಿಂಕಿ. ಪಪ್ಪ ದೇವದರ್ಶನ ಮುಗಿತಮ್ಮ, ನಾನು ಅಮ್ಮ ಮನೆಗೆ ಬರ್ತಾ ಇದ್ದೀವಿ. ಸರಿ ಪಪ್ಪ. ಅಯ್ಯೋ ಪಪ್ಪಂಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಏನೇ ಚಿನ್ಮಣಿ ಒಳಗೆ ಸ್ಕೀಮ್ಗಳಾಗ್ತಾ ಇದ್ಯಾ? ವೆಂಕಿ ಪ್ಲೀಸ್ ಕಣು, ಮೊದ್ಲು ಇಲ್ಲಿಂದ ಹೊರಟೋಗು. ನೋಡು ಎಲ್ಲರೂ ನಮ್ನೇ ನೋಡ್ತಾ ಇದಾರೆ. ನನ್ಗ್ ನಾಳೆವರೆಗೂ ಟೈಮ್ ಕೊಡು, ನಾನು ಹೇಳ್ತೀನಿ. ಓಕೆ ಪಿಂಕಿ, ನನಗ್ ನೀನ್ ಚೆನ್ನಾಗಿರ್ಬೇಕು. ಡಿಸೈಡ್ ಮಾಡಿ ಹೇಳು ನಾಳೆ, ಇಲ್ಲ ಅಂದ್ರೆ ಕೊಡ್ತೀವಿ ಕೂಡೆ. ಬ್ರೇಕಪ್ ಅಂತ ನನಗೆ ಇಟ್ಟಲ್ಲ ಸಡನ್ ಆಗಿ ಆಟಂ ಬಾಂಬ. ನಾವು ಕೊಡೋ ಟಾರ್ಚರ್ಗೆ ನೀನ್ ಡೈಲಿ ಹಚ್ಕೊಬೇಕು ಚೆಂಡು ಬಾಂಬ. ಅಪ್ಪ ತಂದೆ ಮೊದ್ಲು ಇಲ್ಲಿಂದ ತೊಲಗು. ಯಾರೋ ಮಾಟ ಮಂತ್ರ ಮಾಡಿಸಿ ನಮ್ಮಿಬ್ರನ್ ಬ್ರೇಕಪ್ ಮಾಡಿಸಿರ್ಬೇಕು ವೆಂಕಿ. ನಿಂಗೆ ಗೊತ್ತಲ್ಲ ನನ್ನ ಕೈ ಬಿಡೋ ಹುಡುಗಿ ಅಲ್ಲ, ಕೈ ಹಿಡಿಯೋ ಹುಡುಗಿ ಅಂತ. ಹೌದು ಬಿಡಮ್ಮ. ಅಗೇನ್ ಐ ಲವ್ ಯು ವೆಂಕಿ. ಇಂಥ ಖತರ್ನಾಕ್ ಡೈಲಾಕ್ಗಳು ಹೊಡೆದಾದ್ಮೇಕೆ ಎಂತ ಪಿಗರನಾಗ್ಲಿ ಲವ್ ಯು ಅನ್ಲೇಬೇಕು. ಹಾಗೆ ಮಾಡ್ಕೊಂಡು ಹೇಳ, ಜಾಸ್ತಿ ದಿವಸ ಬೇರೆ ಆಗೋಯ್ತು. ಮಗೋದಲ್ಲ, ಇನ್ನೆಲ್ಲ ಖರ್ಚುಗಳು ನಾನು ನೀನೇ ನೋಡ್ಕೊಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ 5 ರೂಪೀಸ್ ಡೊನೇಟ್ ಮಾಡಿ. This is the new type of solution, Chandu Bam. This is the new type of creation, Chandu Bam. This is the new type of emotion, Chandu Bam. This is the new type of situation, Chandu Bam.